ಸೊ ಎಲ್ಲವೂ ಕೂಡ ವೆಲ್ತ್ನ ಅಟ್ರಾಕ್ಟ್ ಮಾಡುವಂಥದ್ದು ಅನ್ಇಂಟ್ರಪ್ಟೆಡ್ ವೆಲ್ತ್ ಅಂತ, ಅನ್ಇಂಟ್ರಪ್ಟೆಡ್ ಕ್ಯಾಶ್ ಫ್ಲೋ ಅಂತ. ನಿರಂತರವಾಗಿ ಹಣ ಬರುವಂಥದ್ದಕ್ಕೆ ವೆಲ್ತ್ ಅಬಂಡೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಭಾಳ ವಿಭಿನ್ನವಾದಂಥ ಮಾಹಿತಿ, ಅಂದರೆ ಇವಾಗ ಏನು ಸೀರೀಸ್ನ ಮಾಡ್ತಾ ಇದ್ದೀವಿ ಅಂದರೆ ಯಾವ್ಯಾವ ರೀತಿ ಬೇ ಲೀಫ್ನ ಬಳಸ್ಕೊಂಡು ಒಂದು ರಿಚುವಲ್ಸ್ನ ಮಾಡ್ಕೊಳ್ಳೋವಂಥದ್ದು ಅಥವಾ ಕೆಲವೊಂದು ತಂತ್ರಗಳನ್ನ ಮಾಡ್ತಾ ಯಾವ ರೀತಿ ಪ್ರತಿಫಲವನ್ನು ಪಡ್ಕೊಳ್ಳೋದಂಥದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದೆ. ಸೊ ಇವತ್ತು ಕೂಡ ಅದೇ ಬೇ ಲೀಫ್ನ ಬಳಸ್ಕೊಂಡು ಭಾಳ ಅದ್ಭುತವಾಗಿ ಯಾವ ರೀತಿ ವೆಲ್ತ್ನ ಅಟ್ರಾಕ್ಟ್ ಮಾಡುವಂಥದ್ದು, ಇದೊಂಥರ ಡಿಫ್ರೆಂಟ್ ಮೆಥಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಇದು ಕೂಡ ಒಂದು ಬರ್ನಿಂಗ್ ಮೆಥಡ್. ಸಿ ಲಾಸ್ಟ್ ಟೈಮ್ ನಾನು ತೋರಿಸಿದ್ದು ವೆಲ್ತ್ನ ಅಟ್ರಾಕ್ಟ್ ಮಾಡೋದಕ್ಕೆ ಯಾವ ರೀತಿ ಅದ್ರ ಮೇಲೆ ಬರೆದು ಅದನ್ನು ಪರ್ಸಲ್ಲಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆ. ಸೊ ಯಾರು ಇನ್ ಕೇಸ್ ಆ ಎಪಿಸೋಡ್ನ ಮಿಸ್ ಮಾಡಿದರೆ ಅದನ್ನು ಕೂಡ ನೀವು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ತೋರಿಸ್ತಾ ಇರೋವಂಥದ್ದು ಆ ಬೇ ಲೀಫ್ ಮೇಲೆ ಯಾವ ರೀತಿ ಬರೀಬೇಕು ಅಂದರೆ, ನೀವು ನೋಡಿ ಇಲ್ಲಿ ನಾನು ಏನು ಬರೆದಿದ್ದೀನಿ ಅಂದರೆ, ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ ಯೂಜ್ ಸಮ್ ಆಫ್ ಮನಿ ಇನ್ ಮೈ ಬ್ಯಾಂಕ್ ಅಕೌಂಟ್. ಅಂದರೆ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಬ್ಲೆಸ್ಸಿಂಗ್ ಮೀ ವಿತ್ ಯೂಜ್ ಸಮ್ ಆಫ್ ಮನಿ. ಅಂದರೆ ಇಷ್ಟು ಅಷ್ಟು ಅಂತಲ್ಲ, ಯೂಜ್ ಸಮ್ ಆಫ್ ಮನಿ ಇನ್ ಮೈ ಬ್ಯಾಂಕ್ ಅಕೌಂಟ್ ಅಂತ. ಸೊ ಆ ರೀತಿ ಒಂದು ಅಫರ್ಮೇಷನ್ ಸೆಂಟೆನ್ಸ್ನ ಬರೆದು ಮತ್ತು ಕೆಲವೊಂದಷ್ಟು ಸಿಂಬಲ್ಸ್ನ ಬರೆದಿದ್ದೀವಿ ಇಲ್ಲಿ. ಅಂದರೆ ವೆಲ್ತ್ ಅಟ್ರಾಕ್ಟಿಂಗ್ ಸಿಂಬಲ್ಸು, ಒಂದು ಝೀಬು ಸಿಂಬಲ್ ಬರೆದಿದೆ, ಪ್ರಾಸ್ಪರಿಟಿದು, ಆಮೇಲೆ ಒಂದು ಇನ್ಫಿನಿಟಿ ಸಿಂಬಲ್ ಬರೆದಿದೆ, ಆಮೇಲೆ ಒಂದು ಫೇವ್ ಸಿಂಬಲ್ ಕೂಡ ಬರೆದಿದೆ. ಸೊ ಎಲ್ಲವೂ ಕೂಡ ವೆಲ್ತ್ನ ಅಟ್ರಾಕ್ಟ್ ಮಾಡೋವಂಥದ್ದು. ಆ ಇನ್ಫಿನಿಟಿ ಸಿಂಬಲ್ ಏನಿದೆ ಅಂದರೆ ಅನ್ಇಂಟ್ರಪ್ಟೆಡ್ ವೆಲ್ತ್ ಅಂತ, ಅಂದರೆ ಅನ್ಇಂಟ್ರಪ್ಟೆಡ್ ಕ್ಯಾಶ್ ಫ್ಲೋ ಅಂತ. ಯಾವುದೇ ನಿರಂತರವಾಗಿ ಹಣ ಬರೋವಂಥದ್ದಕ್ಕೆ ಇನ್ಫಿನಿಟಿ ಸಿಂಬಲ್ನ ಯೂಸ್ ಮಾಡ್ತೀವಿ. ಅದೇ ರೀತಿ ಫೇವ್ ಸಿಂಬಲ್ ಏನು ಪ್ರಾಸ್ಪರಿಟಿ, ವೆಲ್ತ್, ಅಬಂಡೆನ್ಸ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದೇ ರೀತಿ ಇದು ಝೀಬು ಸಿಂಬಲ್ ಕೂಡ, ಝೀಬು ಸಿಂಬಲ್ ಅಂತಲೇ ಫೇಮಸ್ಸು, ಬಟ್ ಇದು ಪ್ರಾಸ್ಪರಿಟಿ ಸಿಂಬಲ್ ಅಂತೀವಿ ಝೀಬು ಸಿಂಬಲಲ್ಲಿ. ಸೊ ಆ ರೀತಿ ಒಂದು ಪವರ್ಫುಲ್ ಸಿಂಬಲ್ಸ್ನ ನಾವು ಇದರಲ್ಲಿ ಎಂಗ್ರೇವ್ ಮಾಡಿದ್ವಿ ಅಥವಾ ಇದನ್ನು ಕೂಡ ಸೇರಿಸಿದ್ದೀವಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತಂದರೆ ಭಾಳ ಅದ್ಭುತವಾಗಿ ಒಂದು ಶಕ್ತಿ ಬರ್ತದೆ. ಸೊ ನಮ್ಮ ಏನೇ ಇಷ್ಟಾರ್ಥ ಇರಲಿ, ಏನೇ ಮ್ಯಾನಿಫೆಸ್ಟೇಷನ್ ಇರಲಿ, ಮೊದಲೇ ಬೇ ಲೀಫ್ ಬಂದು ಒಂದು ಕ್ವಿಕ್ ಅಫರ್ಮೇಷನ್ ಟೆಕ್ನಿಕ್ ಅಂತ ಅಥವಾ ಕ್ವಿಕ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡಿಕೊಂಡು ಸುಡೋದ್ರಿಂದ ಏನಾಗುತ್ತೆ ಅಂದರೆ ಭಾಳ ಅದ್ಭುತವಾದಂಥ ಒಂದು ಏನೋ ಶಕ್ತಿನ ಉಂಟು ಮಾಡ್ಬೋದು. ಬಟ್ ಇದರಲ್ಲೊಂದು ಟ್ರಿಕ್ ಇದೆ ಅಂತ ಹೇಳಿದೆ, ಯಾಕಂದರೆ ಇದೊಂಥರ ಸ್ಪೆಷಲ್ ಟೆಕ್ನಿಕ್ ಅಂತ ಹೇಳಿದೆ. ಸೊ ಇದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ವೆಲ್ತ್ ಅಟ್ರಾಕ್ಷನ್ ಪೌಡರ್ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಸೊ ವೆಲ್ತ್ ಅಟ್ರಾಕ್ಷನ್ ಸಿನಮನ್ ಪೌಡರ್ನ ಇದಕ್ಕೆ ಅಪ್ಲೈ ಮಾಡಿ ಸುಡೋದ್ರಿಂದ ಏನಾಗುತ್ತೆ ಅಂದರೆ ಆ ಪ್ರಾಸೆಸ್ ಸ್ಪೀಡಪ್ ಆಗುತ್ತೆ, ಡಬಲ್ ಫಾಸ್ಟ್ ಆಗುತ್ತೆ. ಬನ್ನಿ ಸ್ನೇಹಿತರು, ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಈ ರೀತಿ ಅದನ್ನು ಬೇ ಲೀಫ್ನ ಸಿನಮನ್ ಪೌಡರ್ ಹಾಕಿ ಸುಡೋದ್ರಿಂದ ಭಾಳ ಅದ್ಭುತವಾದ ಶಕ್ತಿ ಬರುತ್ತೆ. ನಮ್ಮ ಪ್ರಾಸೆಸ್ ಏನಾಗುತ್ತೆ, ಸ್ಪೀಡಪ್ ಆಗುತ್ತೆ. ಸೊ ನಮ್ಮ ಏನೇ ಇಷ್ಟಾರ್ಥ ಇದ್ರು ಕೂಡ ಆದಷ್ಟು ಬೇಗ ಸಿದ್ಧಿಯಾಗೋದ್ರಲ್ಲಿ ಅದ್ಭುತವಾಗಿ ರಿಸಲ್ಟ್ಸ್ನ ಕೊಡುತ್ತೆ. ಸೊ ಈ ರೀತಿ ಸುಟ್ಬಿಟ್ಟು ನೀವೇನು ಮಾಡ್ಬೋದು ಅಂತಂದರೆ ಇದನ್ನು ಮನೆಯಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಬಟ್ ಈ ರೀತಿ ಮಾಡಿ ಸುಡೋದ್ರಿಂದ ನಿಮ್ಮ ಆದಷ್ಟು ಬೇಗ ಕೆಲಸ ಫಾಸ್ಟ್ ಆಗ್ತದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಸೊ ಈ ರೀತಿ ಒಂದು ಬೇ ಲೀಫ್ ಮೇಲೆ ಅಫರ್ಮೇಷನ್ಸ್ ಬರೆದು ಅದರ ಜೊತೇಲಿ ಒಂಚೂರು ಸಿನಮನ್ ಪೌಡರ್, ವೆಲ್ತ್ ಅಟ್ರಾಕ್ಷನ್ ಸಿನಮನ್ ಪೌಡರ್ನ ಬಳಸಿ ಈ ರೀತಿ ಸುಡೋದ್ರಿಂದ ಭಾಳ ಅದ್ಭುತವಾಗಿ ಆ ಪ್ರಾಸೆಸ್ ಏನಾಗುತ್ತೆ, ಸ್ಪೀಡಪ್ ಆಗುತ್ತೆ. ಸೊ ಕ್ವಿಕ್ಕಾಗಿ ನಿಮ್ಮ ಏನೇ ಇಷ್ಟಾರ್ಥ ಇದ್ರೂ ಕೂಡ ಸಿದ್ಧಿಯಾಗುತ್ತೆ. ಸೊ ನೀವು ಇದನ್ನು ಸಾಕಷ್ಟು ಜನರೊಂದಿಗೆ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ ಸ್ನೇಹಿತರೆ. ವಂದನೆಗಳು.